ಲಿಟಲ್ ಸ್ಟಾರ್ ಅನ್ಕೊಂಡೆ ನಮ್ಮ ಮಗನೇ ರಿಯಲ್ ಸ್ಟಾರ್ ಗಡಿಲ್ ಪಳಗಿರೋ ಸೂಪರ್ ಸ್ಟಾರ್ ಕಣ. ನಿನ್ ಕರೆದ ತಕ್ಷಣ ಬರ ಡ್ಯಾನ್ಸರ್ಸ್ ಏನ್ ನೀನ್ ಕಟ್ಕೊಂಡಿರೋಳ ಇಲ್ಲ ಇಟ್ಕೊಂಡಿರೋಳೇನೋ ಬೇಕೂಫ್. ಪ್ರೊಡ್ಯೂಸರ್ ಮೈಲಾರಿ ಸರ್ ಅವರು, ಚೇತನ್ ಅವರು ಇವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಅಫ್ಕೋರ್ಸ್ ನಮ್ಮ ಚಿತ್ರದ ನಾಯಕ ನಿರಂಜನ್ ಸುಧೀಂದ್ರ ಅವರು, ಅವರನ್ನ ಕೂಡ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಹಾಗೆ ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರಾಗಿರುವಂತ ರಾಘವೇಂದ್ರ ಅವರು ವೇದಿಕೆ ಮೇಲೆ ಬರಬೇಕು. ಯೋಗಾನಂದ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಚಿತ್ರದಿಂದ ಕಾಯ್ತಾ ಇದೀವಿ. ಸೊ ಉಪಿ ಸರ್ಗೂ ನಂದು ಅದೇ ಕ್ವಶನ್ ಸರ್, ನಿಮ್ಮ ಫಸ್ಟ್ ಮುಹೂರ್ತ ಹಾಗೆ ಫಸ್ಟ್ ಡೈಲಾಗ್ ನೆನಪಿದ್ಯಾ? ಈಗ ತಾನೇ ಫಸ್ಟ್ ಶಾರ್ಟ್ ನ ನೀವು ಡೈರೆಕ್ಟ್ ಮಾಡ್ಬಿಟ್ಟು ಬಂದ್ರಿ, ಹೇಗ್ ಅನ್ಸ್ತಾ ಇದೆ? ಎಲ್ರಿಗೂ ನಮಸ್ಕಾರ.
ನನ್ನ ಫಸ್ಟ್ ಸಿನಿಮಾ ಮುಹೂರ್ತ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಲಿರಿಕ್ ರೈಟರ್ ಆಗಿ ಮುಹೂರ್ತಗಳು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮುಹೂರ್ತ ಕೋ ಡೈರೆಕ್ಟರ್ ಆಗಿ ಮುಹೂರ್ತ ಡೈರೆಕ್ಟರ್ ಆಗಿ ಮುಹೂರ್ತ ಯಾವ್ಯಾವ್ದೋ ಮುಹೂರ್ತಗಳು ಹೋಗ್ಬಿಡಿ. ಸೊ ಮದುವೆ ಮುಹೂರ್ತ ಬಟ್ ಈ ತರ ಮುಹೂರ್ತಗಳು ನೋಡೋ ಬಹಳ ತುಂಬಾ ಖುಷಿ ಅನ್ಸುತ್ತೆ. ವೆಂಕಟೇಶ್ ಬಾಬು ಅವರಿಗೆ ಮೊದಲನೇದಾಗಿ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆ ವ್ಯಕ್ತಿಲಿರುವಂತ ಒಂದು ಇದಿದೆಯಲ್ಲ, ನೀವು ಹೇಳಿದ್ರಲ್ಲ ಅದೇ ತರ ಸುಮಾರು ಎರಡು ವರ್ಷದಿಂದ ಸತತವಾಗಿ ನಾನು ಹಿಂಗೆ ಮಾಡೋದು, ಇದೇ ತರ ಮಾಡೋದು, ಇದನ್ನೇ ಮಾಡೋದು, ಇವ್ರ ಜೊತೆನೆ ಮಾಡೋದು ಅಂತ ಅಷ್ಟು ಫಿಕ್ಸ್ ಆಗಿ ಅದೇ ತರನೇ ಸಿನಿಮಾ ಮಾಡಿ ಅದೇ ತರ ನಿರಂಜನ್ ಎರಡನೇದಾಗಿ ಏನ್ ಡೆಡಿಕೇಶನ್ ಅಂದ್ರೆ ನಾವೆಲ್ಲ ಚೇಂಜ್ ಆಗ್ಬಿಟ್ಟಿವಿ ಸರ್. ಇವ್ನು ನೋಡಿ ಮನೇಲಿ ಇರೋರೆಲ್ಲ ಜಿಮ್ ಮಾಡಕ್ ಶುರು ಮಾಡ್ಬಿಟ್ಟು ನಾವು ಸ್ವಲ್ಪ, ಯಾಕಂದ್ರೆ ಆ ತರ ಒಂದು ದಿನ ಮಿಸ್ ಇಲ್ಲ. ಡಯಟ್ ಇರ್ಬೋದು ಏನೋ ಅದೇನೋ ಕೆಲವ್ರು ಹಂಗೆ ಹುಟ್ಟತಾನೆ ಅವನಿಗೆ ಆ ಜೀನ್ಸ್ ಅಲ್ಲೇ ಇತ್ತು ಅನ್ಸುತ್ತೆ. ಬರ್ತೇನೋ ಒಂದು ಎಷ್ಟನೇ ವರ್ಷಕ್ಕೂ ನೀನು ಜಿಮ್ನಾಸ್ಟಿಕ್ ಸ್ಟಾರ್ಟ್ ಮಾಡಿದ್ದು? ಹಾ, 19ಗೆಲ್ಲ ಜಿಮ್ನಾಸ್ಟಿಕ್ ಸ್ಟಾರ್ಟ್ ಮಾಡ್ದ, ಎಲ್ಲ ಪಲ್ಟಿಗೆ ಓಡೋಕೆ ಶುರು ಮಾಡ್ದ, ಆಮೇಲೆ ಇದಕ್ಕಿದಂಗೆ ಡ್ಯಾನ್ಸ್ಗೆ ಹೋಗಿ ಸೇರ್ಕೊಂಡ, ಆಮೇಲೆ ಇದಕ್ಕಿದಂಗೆ ವರ್ಕೌಟ್ ಮಾಡೋಕೆ ಶುರು ಮಾಡ್ದ, ಆಮೇಲೆ ಡ್ರಾಮಾಗಳು ಮಾಡ್ತಿದ್ದ, ಅವಂದೇ ಒಂದು ಟೀಮ್ ಮಾಡ್ಕೊಂಬಿಟ್ಟು ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದ. ಬಹಳ ಇದು ನಿಜವಾದ ಒಬ್ಬ ಏನೋ ಆರ್ಟಿಸ್ಟ್ ಬೆಳಿಬೇಕು ಅಂದ್ರೆ ಎಷ್ಟು ಹಿಂದ್ಗಡೆ ಪರಿಶ್ರಮ ಇರುತ್ತೆ ಅನ್ನೋದಕ್ಕೆ ನಿಜವಾದ ಸಾಕ್ಷಿ. ಎಲ್ಲರೂ ಅನ್ಕೊಂತಾರೆ ಏನಂದ್ರೆ ಪಟ್ ಅಂತ ಬಂದು ಸೂಪರ್ ಸ್ಟಾರ್ ಆಗ್ಬಿಡ್ತಾರೆ ಅಂತ ಅಲ್ಲ. ಅದು ನಿಜವಾದ ಸೂಪರ್ ಸ್ಟಾರ್ ಆಗೋ ಎಲ್ಲ ಯೋಗ್ಯತೆಗಳು ಇದೆ ಖಂಡಿತ, ಬಹಳ ದೊಡ್ಡ ಇದು ಪದವಿ ಅದು. ಬಟ್ ನನ್ನ ಪ್ರಕಾರ ಏನಂದ್ರೆ ಏನೋ ಸೂಪರ್ ಸ್ಟಾರ್ ಅನ್ನೋದು ಯಾರಿಗೂ ಪರ್ಮನೆಂಟ್ ಪದವಿ ಅಲ್ಲ, ಅದು ಆಕ್ಚುಲಿ ಅದು ಚೇಂಜ್ ಆಗ್ತಾನೆ ಇರುತ್ತೆ, ಅದೇ ಥರ ಆಗ್ತಾ ಇರಬೇಕು. ನೀವು ಪ್ರಯತ್ನ ಪಡ್ತಾನೆ ಇರಬೇಕು ಸೂಪರ್ ಸ್ಟಾರ್ ಆಗೋದಕ್ಕೆ ಎಲ್ಲದಕ್ಕಿಂತ. ಆಮೇಲೆ ಈ ಚಿತ್ರ ಶುರುವಾದಾಗಿಂದ ಯಶ್ ಇರ್ಬೋದು, ಶ್ರೀ ಮುರಳಿ ಅವರು ಇರ್ಬೋದು, ಶಿವಣ್ಣ ಅಪ್ಪು ಎಲ್ಲರೂ ಕೂಡ ಬ್ಲೆಸ್ ಮಾಡಿದ್ದಾರೆ. ಮುರಳಿ ಅವರು ಬಂದಿದ್ದಾರೆ, ನಮ್ಮ ಪ್ರೇಮ್ ಅವರು ಬಂದಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ನಿಂಗೆ ಬ್ಲೆಸ್ ಮಾಡಿದ್ದಾರೆ, ಅದೊಂದು ದೊಡ್ಡ ವಿಶೇಷ. ಎಲ್ಲದಕ್ಕಿಂತ ತುಂಬ ವಿಶೇಷ ಸುಂದರಂ ಸರ್ ಅವರು. ಎಷ್ಟಿರ್ಬೋದು ಹೇಳಿ ಇವ್ರಿಗೆ ಏಜು? 86 ಇಲ್ಲ ಸರ್, ಇಲ್ಲ ಸರ್, ಕಡಿಮೆ. ಇನ್ನೊಂದು 87 86 88 ಆಗ್ಬಿಟ್ಬಿಡಿ. ಇವತ್ತು ಯಂಗ್ ಸ್ಟಾರ್ ಜೊತೆ ಕೆಲಸ ಮಾಡಕ್ ಬಂದಿದ್ದೀನಿ ಅಂದ್ರೆ ನನ್ ಏಜ್ ಎಷ್ಟಿರ್ಬೇಕು ನೋಡ್ಕೊಂಡು. ನನಗೆ ಎಷ್ಟು ಏಜ್ ಗೊತ್ತೇನಪ್ಪ ನಿನಗೆ ಅಂದ್ರು. ಬಟ್ ಇವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ, ಅದು ಡ್ಯಾನ್ಸ್ ಮಾಸ್ಟರ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಅದರದು ಸ್ಪೆಷಲ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಪ್ರಭುದೇವ ಎಂತ ಲೆಜೆಂಡರಿ ಡ್ಯಾನ್ಸರ್ ಅಂತ. ಅವರ ಡ್ಯಾಡ್ ಇವರು ಹೆಂಗಿರ್ಬೋದು ಲೆಕ್ಕ ಹಾಕೊಳ್ಳಿ. ಇವ್ರು ಈ ಸಿನಿಮಾ ಮಾಡ್ತಾ ಇದಾರೆ ಒಂದು ದೊಡ್ಡ ಹೆಮ್ಮೆ. ನಿಮ್ಮಂತವ್ರ ಆಶೀರ್ವಾದ ಸಿಕ್ಕಿರೋದು ಈ ಸಿನಿಮಾಕ್ಕೆ ತುಂಬಾ ದೊಡ್ಡ ವಿಷಯ ಸರ್. ಯಾಕಂದ್ರೆ ಇಂಥ ಯಂಗ್ಸ್ಟರ್ಸ್ಗಳ ಜೊತೆ ನೀವು ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿದ್ರಲ್ಲ ಏಜ್ ಅಲ್ಲಿ, ಹ್ಯಾಟ್ಸ್ ಆಫ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆಮೇಲೆ ವಿಜಯ್ ಮಾಸ್ಟರ್, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ನಮಸ್ಕಾರ, ಲಿರಿಕ್ ರೈಟ್ರು ಮೈಲಾರಿ ಸರ್ ನಿಮಗೂ ಅಷ್ಟೇ ತುಂಬ ಆಲ್ ದ ಬೆಸ್ಟ್ ಸರ್. ಆಲ್ರೆಡಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದೀರಾ ಹೆಸರಿಂದ ಇದರಿಂದ ಏನೇಳಿ ಪಬ್ಲಿಸಿಟಿನೇ. ನಿಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಡೈರೆಕ್ಟ್ ಎರಡು ಥರನೂ ಇದ್ದಾರೆ ಅವರು. ಅವ್ರ ಈ ಕಡೆ ಪಬ್ಲಿಸಿಟಿ ಮಾಡೋದು ಗೊತ್ತು, ಸಿನಿಮಾ ಮಾಡೋದು ಗೊತ್ತು. ಅವರಿಗೆ ಜೋರಾಗಿ ಮಾಡ್ಕೊಂಡು ಹೋಗ್ತಾರೆ. ಜಗದೀಶ್ ಸರ್ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಬ್ಲೆಸಿಂಗ್ಸ್. ಆ್ಯಂಡ್ ಎಲ್ಲ ಫಾದರ್ ಮದರ್ ಅವ್ರ ತಾಯಿಗೆ ಸುಧೀಗೆ ಅವರೆಲ್ಲ ಮುಖ್ಯ ಪಾಪ. ಅವ್ರ ಹಿಂದೆ ಬಿದ್ದು ಇವನ್ನ ಡಯಟ್ ಇರ್ಬೋದು ಇರ್ ಬನ್ನಿ ದಯವಿಟ್ಟು ತಾಯಿ ತಂದೆ ಬರಬೇಕು ಬನ್ನಿ ಬನ್ನಿ ಸುಧೀಂದ್ರ. ಆಮೇಲೆ ಇವರಿಬ್ಬರು ಶಿಷ್ಯಂದ್ರು ನಿರಂಜನ್ಗೆ ನಿದರ್ಶನ್ ಅಂಡ್ ಆಯುಷ್ ಇವರಿಬ್ರು. ಅಜಿ ತಾತ ಎಲ್ಲ ಬಂದ್ಬಿಡಿ, ಎಲ್ಲ ನೀವು ಅಜಿ ತಾತನು ಬನ್ನಿ ಎಲ್ಲ ಫ್ಯಾಮಿಲಿ. ಇವರಿಬ್ರು ಕಂಪನಿ ಇವನಿಗೆ ಜಿಮ್ಗೆ ಎಲ್ಲ ಒಳ್ಳೇದಾಗ್ಲಿ. ಇವರೇ ಭಗವಂತನ ಕೃಪೆಯಿಂದ ಈ ಸಿನಿಮಾ ಸರಾಗವಾಗಿ ನಡೆದು ಇವತ್ತು ಹೆಂಗೆ ಏನೋ ಮುಹೂರ್ತಕ್ಕೆ ಜನ ಸೇರಿದ್ರು ಇಲ್ಲಿ ಅದೇ ತರ ಥಿಯೇಟರ್ ತುಂಬಿ ತುಳುಕ್ಲಿ ನಿಮ್ ಪಿಕ್ಚರ್. ಎಲ್ಲರೂ ಸೂಪರ್ ಸ್ಟಾರ್ ಆಗಿ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಆರ್ಟಿಸ್ಟ್ ಆಗಿ ಎಲ್ಲರೂ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಂಗ್ ನಿಮ್ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಸೂಪರ್ ಸ್ಟಾರ್ ನೀವು ಆಲ್ರೆಡಿ ಕೇಳಿದೀರ, ಆದ್ರೆ ಈ ಸೂಪರ್ ಸ್ಟಾರ್ ಲಿರಿಕಲ್ ವಿಡಿಯೋ ಬಗ್ಗೆ ಏನ್ ಹೇಳ್ತೀರಾ? ಅದೇ ಇವಾಗ ಪ್ರೇಮ್ ಕೇಳ್ತಿದ್ರು ಏನ್ ಸರ್ ಇವ್ರು ಇಷ್ಟು ಹೈಟ್ ಇದ್ದಾರೆ, ನಿಮ್ ಫ್ಯಾಮಿಲಿ ಯಾರು ಅಷ್ಟು ಹೈಟ್ ಇದ್ದಾರೆ, ನಮ್ಗೆ ಕನ್ಫ್ಯೂಸ್ ಆಗೋಯ್ತು ಅಷ್ಟು ಹೈಟ್ ಯಾರಿದ್ದಾರೆ ನಮ್ಮಲ್ಲಿ ಅಂತ. ಆಮೇಲೆ ಜ್ಞಾಪಕ ಬಂದು ನಮ್ಮ ತಾಯಿ ಹೇಳ್ತೀನಿ, ನಮ್ಮ ತಾತ ಸ್ವಲ್ಪ ಹೈಟ್ ಇದ್ರಂತೆ, ಅವ್ನ ಜೀನ್ಸ್ ಬಂದ್ಬಿಟ್ಟಿದೆ ಅವ್ರಿಗೆ, ತುಂಬಾ ಅದ್ಭುತವಾಗಿ ಕಾಣಿಸ್ತಾನೆ. ನಾನು ಹೇಳಿದೆ ಹೈಲೈಟ್ ಅಪ್ಪ ಇವಾಗ ಹೆಂಗಾಗ್ಬಿಟ್ಟಿದಾರೆ ಅಂದ್ರೆ ಅವರು ಇವನು ನನ್ನಿಂದನೇ ಸಿನಿಮಾ ಓಡಬೇಕು ಅಂತ, ಅಂದ್ರೆ ನನ್ನ 100% ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ. ಡೈರೆಕ್ಟರ್ ಅವ್ರ 100% ಪರ್ಫಾರ್ಮೆನ್ಸ್ ಅಂತ, ಪ್ರೊಡ್ಯೂಸರ್ ಅವ್ರ ಕೆಲಸ ಅವ್ರ 100% ಎಲ್ಲ ಮಾಡಿದ್ರೆ 100% ಸೂಪರ್ ಸ್ಟಾರ್ ಫಿಲಮ್ ಎಕ್ಸ್ಟ್ರಾ ಎಂಟ್ರಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಓಕೆ
ಪ್ರೇಮ್ ಮಗ ಪ್ರೇಮ್ ಅವರ ಮಗ ಸೊ ಅಪ್ಕಮಿಂಗ್ ಆಲ್ರೈಟ್ ಸೊ ಮುಗುರ್ ಸುಂದರ್ ಸರ್ ಯೋಗಾನಂದ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ವಿ ನೀಡ್ ಯುವರ್ ಬ್ಲೆಸ್ಸಿಂಗ್ಸ್ ಎಲ್ಲರದು ಬ್ಲೆಸ್ಸಿಂಗ್ಸ್ ಬೇಕು ಈ ಸಿನಿಮಾಗೆ ಥ್ಯಾಂಕ್ ಯು ಸರ್ ಮುಗುರ್ ಸುಂದರ್ ಸರ್ ಒಂದ್ ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದಾರೆ ದಯವಿಟ್ಟು ಸಾವಿರ ಸಿನಿಮಾಗಳ ಸರದಾರ ನ್ಯಾಷನಲ್ ಅವಾರ್ಡ್ ವಿನ್ನರ್ ಏನಂತ ಕೇಳೋದು ನಾವು ಇವರಿಗೆ ಕ್ವೆಶ್ಚನ್ ಹೇಳಿ ಸರ್ ಸಿನಿಮಾದಲ್ಲಿ ನೀವು ಡಾನ್ಸ್ ಮಾಡ್ತಾ ಇದ್ದೀರಾ ಮಾಡಿಸ್ತಾ ಇದ್ದೀರಾ ಅಂತ ಗೊತ್ತಾಯ್ತು ಯಾವ ಫಾರ್ಮ್ ಇರುತ್ತೆ ಸರ್ ಎಲ್ಲಾ ಫಾರ್ಮು ನಿಮಗೆ ಗೊತ್ತಿದೆ ಈ ಪಿಕ್ಚರ್ ಗೆ ಟೈಟಲ್ ಇಟ್ಟಿರೋದು ಸೂಪರ್ ಸ್ಟಾರ್ ಅಂತ ಇಲ್ಲಿರೋರೆಲ್ಲ ಪ್ರತಿಯೊಬ್ಬರು ಸ್ಟಾರ್ ಗಳು ಯಾರು ಹಾಕ್ ಮಾಡೋರು ಎಲ್ಲರೂ ಇವರ ಜೊತೆಲಿ ನಾನು ಮಾಡಿದೆ ದೊಡ್ಡ ಸೂಪರ್ ಸ್ಟಾರ್ ಅವರು ಎಲ್ಲರಿಗೂ ಒಳ್ಳೆ ಮಾಡ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಲ್ ಓಕೆ ಹಾಗೆ ಥ್ಯಾಂಕ್ ಯು ಮುಗುರ್ ಸರ್ ಥ್ಯಾಂಕ್ ಯು ಅದಲ್ಲ ಅವ್ರು ಮಾಡೋ ಆಕ್ಷನ್ ಡೈರೆಕ್ಷನ್ ನೀವು ನೋಡಿದ್ರೆ ಕಳ್ದೋಗ್ತೀರಾ ಇವರು ಆಕ್ಷನ್ ಡೈರೆಕ್ಷನ್ ಮಾಡಿರೋದು ಎಂತೆಂಥವ್ರಿಗೆ ಅಂದ್ರೆ ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ ಜೂನಿಯರ್ ಎನ್ ಟಿ ಆರ್ ಅವ್ರಿಗೆ ಅಲ್ಲು ಅರ್ಜುನ್ ಅವ್ರಿಗೆ ಮಹೇಶ್ ಬಾಬು ಅವ್ರಿಗೆ ಎಸ್ ನಮ್ಗೆ ತುಂಬಾ ಖುಷಿ ಆಗ್ತದೆ ಈ ವೇದಿಕೆ ಮೇಲೆ ವಿಜಯ್ ಮಾಸ್ಟರ್ ಇರೋದು ಅವ್ರು ನೋಡಿದ್ರೆ ತುಂಬಾ ಸೌಮ್ಯ ಅನ್ಸುತ್ತೆ ಬಟ್ ಆತರ ಆಕ್ಷನ್ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಸರ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ವೆಲ್ಕಮ್ ಟು ಆಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಮ್ಮ ಫಸ್ಟ್ ನಿರಂಜನ್ ಅವ್ರಿಗೆ ಡಿರೆಕ್ಷನ್ ಮಾಡ್ತಾ ಇದೀರಾ ಫಸ್ಟ್ ಡಿರೆಕ್ಷನ್ ಸರ್ ಅಂತ ಸೂಪರ್ ಸ್ಟಾರ್ ಜೊತೆ ಮಾಡಾದ್ಮೇಲೆ ಫಸ್ಟ್ ನಿಮ್ಗೆ ಏನ್ ಅನ್ಸ್ತು ಸರ್ ಹೌ ಯು ಫೀಲಿಂಗ್ ಸರ್ ಆಕ್ಚುಲಿ ಅಂದರಿಗೆ ನಮಸ್ಕಾರ చాలా హ్యాపీగా ఉంది ఫస్ట్ ఆఫ్ ఆల్ ఎందుకంటే మాకు ఉప్పి గారు అంటే చాలా అభిమానం ఆయన యాక్టర్ డైరెక్టర్ ప్రొడ్యూసర్ అన్ని కోణాలు ఆయనలో ఉన్నాయి అలాగే వాళ్ళ అబ్బాయి కూడా పెద్ద బాధ్యత పెట్టారు ఆయన ఆ బాధ్యతలు నేను ఒక పార్ట్నర్గా కలిసినందుకు నాకు ఇందులో ఒక అవకాశం ఇచ్చింది మా డైరెక్టర్ గారికి ప్రొడక్షన్ టీంకి వీళ్ళందరికీ కృతజ్ఞతలు తెలుసుకుంటున్నాను రెస్పాన్స్గా నేనేం చేయాలో అది మాత్రమే తప్పకుండా కథతో పాటు నేను ప్రయత్నిస్తాను ఈ అవకాశం కల్పించిన వంశకే మళ్ళీ టీం అందరికీ ఆల్ ద బెస్ట్ చెప్తూ సెలవు తీసుకుంటున్నాను హీరో గారికి ఆల్ ద బెస్ట్ మీ మీద చాలా రెస్పాన్స్ ఉంది చాలా రెస్పాన్స్ ప్లీజ్ థ్యాంక్ యూ అండి థ్యాంక్ యూ సో మచ్ ಥ್ಯಾಂಕ್ ಯು ವಿಜಯ್ ಮಾಸ್ಟರ್ ಥ್ಯಾಂಕ್ ಯು ಸೋ ಯೋಗಿ ಅವರು ನಮ್ಮ ಎಡಿಟರ್ ವಿಜಯ್ ಅವರು ವೇದಿಕೆ ಮೇಲೆ ಬರಬೇಕು ಸೊ ಎಸ್ ಚೇತನ್ ಅವರು ಈ ತರ ಎಲ್ಲ ಮಾಸ್ ಎಲ್ಲ ಎಲ್ಲಿಂದ ಬರುತ್ತೆ ಸರ್ ನೀವು ನೋಡೋ ಕ್ಲಾಸ್ ತರ ಇದ್ದೀರಾ ನಮ್ಮ ಉಪೇಂದ್ರ ಸರ್ ಮತ್ತೆ ವಿಜಯ್ ಮಾಸ್ಟರ್ ನನ್ನ ಸಿನಿಮಾಗೂ ಎಲ್ಲ ಆಕ್ಷನ್ ಎಪಿಸೋಡ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಬಹಳ ಖುಷಿ ಅನ್ಸುತ್ತೆ ಈ ಒಂದು ವೇದಿಕೆ ಮೇಲೆ ನಿಂತ್ಕೊಳ್ಳಕ್ಕೆ ಅಂಡ್ ಮೊದಲಿಗೆ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೆಳೆಯನ ಒಂದಿಷ್ಟು ವರ್ಷದ ಶ್ರಮ ಶುಭವಾಗಲಿ ಅಂಡ್ ಆಗ್ಲೇ ಕೇಳಿದ್ರೆ ಹೆಂಗೆ ಬರೀತೀರಾ ಅಂತ ಈ ಕಟೌಟ್ ನೋಡಿದ್ರೆ ಇನ್ಸ್ಪೈರ್ ಆಗೋದು ಬರೆಯೋಣ ಅಂತ ಅಲ್ಲಿ ಏನಿದೆ ಅದು ಆಮೇಲೆ ಡೈರೆಕ್ಟರ್ಗೆ ಆ ಕ್ಲಾರಿಟಿ ಇದೆ ನಮ್ಗೆ ಏನು ಬೇಕು ಅನ್ನೋದು ಅವ್ರಿಗೆ ಪರ್ಫೆಕ್ಟಾಗಿ ಗೊತ್ತಿದೆ ಅದಕ್ಕೆ ನಾವು ತಂತ್ರಜ್ಞರಾಗಿ ಬರೀತೀವಿ ಅಷ್ಟೇ ಬರೆಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ನನಗೆ ಖುಷಿ ಆಗುತ್ತೆ ಈ ಒಂದು ಸಿನಿಮಾದಲ್ಲಿ ನಾನು ಕೂಡ ಒಬ್ಬ ಸಾಹಿತಿಯಾಗಿ ಬರಹಗಾರನಾಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಎಲ್ರಿಗೂ ಶುಭವಾಗಿ ಥ್ಯಾಂಕ್ ಯು ಎಲ್ರೂ ಕೂಡ ಬರ್ತಾ ಇದಾರೆ ಬಹಳ ಖುಷಿ ಆಗುತ್ತೆ ಅಂತವರಲ್ಲಿ ಒಬ್ರು ನಮ್ಮ ಸಂಗೀತ ನಿರ್ದೇಶಕರು ರಾಘವೇಂದ್ರ ಅವರು ಸೊ ಅವ್ರು ಮಾತಾಡ್ಬೇಕು ಥ್ಯಾಂಕ್ಸ್ ಹೇಳ್ತೀನಿ ಸೊ ಫಸ್ಟ್ಲಿ ನಾನು ಈ ಸಾಂಗ್ ಕಂಪೋಸ್ ಆಗಿ ಎಲ್ಲ ರೆಡಿ ಆಗೋದಕ್ಕೆ ಸೊ ತುಂಬಾ ವರ್ಕ್ ಮಾಡಿದ್ದೀವಿ ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ನಮ್ಮ ಡೈರೆಕ್ಟರ್ ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಆ್ಯಂಡ್ ಅದೇ ಥರ ನಮ್ಮ ಚೇತನ್ ಸರು ಸೊ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೊಟ್ಟರು ಲೈನ್ಸ್ ಎಲ್ಲ ಸೊ ಆಲ್ಮೋಸ್ಟ್ ಆ ಲೈನ್ಸೇ ನಮಗೆ ಇನ್ಸ್ಪಿರೇಷನ್ನು ಸೊ ಆ ರೀತಿ ಮ್ಯೂಸಿಕ್ ರೆಂಡರ್ ಆಗೋದಕ್ಕೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಥ್ಯಾಂಕ್ಸ್ ಅಲಾಟ್ ಅವ್ರು ಕೊಟ್ಟಿರೋ ದೊಡ್ಡದಲ್ಲ ಅದನ್ನು ಉಳಿಸ್ಕೊಳೋದಕ್ಕೆ ಜವಾಬ್ದಾರಿ ಇಬ್ಬರ ಮೇಲೆ ಇದೆ ಇವತ್ತು ನಮ್ಮ ಅಪ್ಪಿ ಸರ್ ಎಲ್ಲದಕ್ಕೂ ಇರ್ಬೋದು ಎಲ್ಲ ನಾನಿದ್ದೆ ನಿಮ್ಗೆ ಮಾಡಿ ಏನು ಬೇಕೋ ಸಪೋರ್ಟ್ ಮಾಡ್ತೀನಿ ಅದಕ್ಕೆ ನಾವು ಅದನ್ನು ಮರೆಯೋಕ್ಕಾಗಲ್ಲ ಹಾಗೆ ಇವತ್ತು ಮೂಗು ಚಿಂತನ್ ಸರ್ ಬಂದಿದ್ದಾರೆ ನಮ್ಮ ಚಿತ್ರದಲ್ಲಿ ಆಕ್ಟ್ ಮಾಡೋದಕ್ಕೆ ಮತ್ತು ಅವರು ಹೇಳಬೇಕು ಅಂದರೆ ಇಡೀ ಚಿತ್ರದಲ್ಲಿ ದೊಡ್ಡವರವರೇ ಅವರ ಆಶೀರ್ವಾದ ಹೆಚ್ಚಿನಿರಬೇಕು ಪ್ರೇಮ್ ಸರ್ ನಾವು ಹೆಚ್ಚು ಕಡಿಮೆ ಒಂದು 15 ವರ್ಷದಿಂದ ನೋಡ್ತಾ ಇದ್ದೀವಿ ಇವತ್ತು ಅವ್ರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಅವರು ಲಿರಿಕಲ್ ಸಾಂಗ್ ಕೊಟ್ಟಿದ್ದು ನಮ್ಗೆ ಭಾಳ ಖುಷಿ ಆಗ್ತಾ ಇದೆ ಹಾಗೆ ವಿಜಯ್ ಸರ್ ನಾನು ಮೊದಲೇ ಬಾರಿ ನೋಡ್ತಾ ಇದ್ದೀನಿ ಅವತ್ತೇ ಹೇಳ್ತಾ ಇದ್ದೆ ನಮ್ಮ ವೆಂಕಿಯವರು ನಮ್ಮ ವಿಜಯ್ ಸರ್ ಕರ್ತಾನ ಒಳ್ಳೆ ಫೈಟ್ ಮಾಸ್ಟರ್ ಅವ್ರ ಕೈ ಮಾಡಿ ಕೆಲಸ ಮಾಡ್ತಾನ ಅಂತ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಸ್ವಾಗತ
ಹಾಗೆ ನಮ್ಮ ನಿರಂಜನ್ ಅವರು ಅವರು ಹೆಚ್ಚು ಕಡಿಮೆ ಹೇಳಬೇಕು ಅಂದ್ರೆ ಅವ್ರ ಮನೇಲಿ ಎಲ್ಲರಿಗೂ ಜಿಮ್ ಮಾಡಕ್ಕೆ ಕಲಿಸ್ಬಿಟ್ಟಿದ್ದಾರೆ. ಅಷ್ಟೆ 6-8 ತಿಂಗಳು ಅವರು ವರ್ಕೌಟ್ ಮಾಡಬೇಕು ಅಂದ್ರೆ ನಾನು ಅನ್ಕೊಂಡಿದ್ದೆ ಮೊದಲಿಗೆ ವೆಂಕಿ ಏನ್ ಮಾಡುತ್ತೆ ಗ್ಯಾರಂಟಿ ಆಗುತ್ತಾ ನೋಡು ಆಮೇಲೆ ಹಿಂದೆ ಮಾಡಿರೋ ಸಿನಿಮಾ ಆಗಿರುತ್ತೆ ಇದೇ ಆಗಿರುತ್ತೆ ಹೆಸರು ಮಾತ್ರ ಸೂಪರ್ ಸ್ಟಾರ್ ತೆಗ್ಬಿಟ್ಟಿದ್ಯಾ ಅದಕ್ಕೆ ಕಳಂಕ ತರೋದು ಬೇಡ ಸೂಪರ್ ಸ್ಟಾರ್ ಎಷ್ಟರಿಗೆ ಯಾಕೆಂದ್ರೆ ಉಪ್ಪಿ ಸರ್ ಅವತ್ತಿಂದ ಅದು ಸೂಪರ್ ಸ್ಟಾರ್ ಇದೆ ನಮ್ಮ ಇಂಡಸ್ಟ್ರಿ ಅದನ್ನ ನೋಡ್ಕೊಂಡೆ ನಾನು ಅದನ್ನ ನಿಲ್ಲಿಸ್ತೀನಿ ಅದು ಮುಂದೆ ಒಂದು ದಿವಸ ನಾನು ಅದನ್ನ ಅವ್ರ ಹತ್ರ ಆಶೀರ್ವಾದ ತೊಗೊಂಡೆ ಅದ್ರ ಕೆಲಸ ಮಾಡ್ತೀನಿ ಅಂತ ಹೇಳಿ ಅದು ತೊಗೊಂಡು ಮಾಡಿದರೆ ಮುಂದಕ್ಕೂ ಅಷ್ಟೇ ನಮ್ಮ ಹೀರೋ ಇನ್ನು ಎತ್ತರವಾಗಿ ಬೆಳೀಲಿ ಅಂತ ನಮ್ಮ ಆಸೆ. ಹಾಗೆ ನಮ್ಮ ಚೇತನ್ ಅವ್ರು ಇರ್ಬೋದು ಮಹೇಶ್ ಅವ್ರು ಇರ್ಬೋದು ಚೇತನ್ ಅವರಂತೂ ರಾತ್ರಿ ಕುತ್ಕೊಂಡು ಬರ್ತಿದ್ರೆ ಲಿರಿಕ್ ಸಾಂಗ್ ಬರೀತಿಗೆ ಅವರು ಗೇಮ್ ಸಿನಿಮಾ ನಡೀತಾ ಇದ್ರು ಅಲ್ಲಿ ಇಲ್ಲಿ ಬಿಟ್ಬಿಟ್ಟು ಬಂದು ಅವ್ರು ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ ಭಾಳ ಅವ್ರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಜಗದೀಶ್ ಸರ್ ಬಂದಿದ್ದಾರೆ ಹಾಗೆ ನಮ್ಮ ರಾಘವೇಂದ್ರ ಅವರು ನಮ್ಗೆ ಹೇಳೋದಕ್ಕೆ ಇಲ್ಲಿಂದ ಹೈದ್ರಾಬಾದ್ ಇರ್ಬೋದು ಮೆಡ್ರಾಸ್ಗೆ ಹೋಗಿರ್ಬೋದು ಅವರು ಇವತ್ತು ವೇದಿಕೆ ಮೇಲೆ ಮಾತಾಡೋಕ್ಕೆ ಕಷ್ಟ ಆಗ್ತಾ ಇತ್ತು ಅವ್ರಿಗೆ ಆದರೆ ಅಲ್ಲಿ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಅವ್ರು ಇನ್ನೂ ಮುಂದಕ್ಕಿನ್ನ ಹೆಚ್ಚಿನ ರೀತಿ ಕೆಲಸ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಯೋಗಾನಂದ್ ಸರ್ ನಮ್ಮ ಸ್ನೇಹಿತರುಗಳು ನಾಯಕರು ಜೊತೆಯಲ್ಲಿರೋಂಥವ್ರು ಯಾವಾಗಲೂ ಅವರು ಇದು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಮತ್ತು ಅವ್ರಿಗೂ ಧನ್ಯವಾದಗಳು. ಹಾಗೆ ಇವತ್ತು ಎಲ್ಲರೂ ಅವ್ರ ತಂದೆ ತಾಯಿ ಅವ್ರ ತಾತವರು ಮತ್ತು ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ನಮ್ಮ ಸ್ನೇಹಿತರುಗಳು ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಮುಂದೊಂದು ದಿನ ಇವತ್ತು ಎಷ್ಟು ಜನ ನಮ್ಮ ಇಂಡಸ್ಟ್ರಿ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಆಗಿದ್ದಾರೆ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಮುಂದೊಂದು ದಿವಸ ಈರೋ ದೊಡ್ಡ ಸ್ಟಾರ್ ಆಗಲಿ ಅಂತ ಹೆಚ್ಚಿನ ರೀತಿ ಕೆಲಸ ಮಾಡಲಿ ಹಾಗೆ ಅದನ್ನು ನಾವು ಉಳಿಸ್ಕೊಳ್ಳಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಎಲ್ಲರೂ ಬಂದ್ರೆಲ್ಲ ಒಂದು ದಿನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇಬ್ಬರು ಮಾತನಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡು ಫಸ್ಟ್ ಇವರಿಬ್ರು ಯಾವಾಗಲಾಗಿ ಅವ್ರವ್ರು ಮಾತಾಡಲಿ ಅವ್ರವ್ರು ಇವಾಗ ಯಾರನ್ನ ಮಾಸ ಹೋಗ್ಬಿಟ್ರಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಹ್ಯಾವ್ ಟು ಸ್ಟಾರ್ಟ್ ವಿತ್ ಸುಂದರಂ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ಇದೊಂದು ಸಿನಿಮಾಲಿ ಅದೊಂದು ಸ್ಪೆಷಲ್ ರೋಲ್ ಏನಂದರೆ ಒಂದು ನನ್ನ ಮಾಸ್ಟರ್ ಈ ಸಿನಿಮಾಲಿ ಒಂದು ಡ್ಯಾನ್ಸ್ ಮಾಸ್ಟರ್ ಆಗಿ ಇದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಅವರ ಆಶೀರ್ವಾದದಿಂದನೇ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಐ ಆಮ್ ಸೋ ಬ್ಲೆಸ್ಡ್ ಯಾಕೆಂದರೆ ಅವ್ರ ಜೊತೆ ಅಷ್ಟು ಸುಲಭವಾಗಿ ಸಿಗಲ್ಲ ಒಂದು ಆ್ಯಕ್ಟಿಂಗ್ ಮಾಡೋ ಒಂದು ಚಾನ್ಸ್. ಸೊ ನನಗೆ ಆ ಭಾಗ್ಯ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಚಿಕ್ಕಪ್ಪ ಆಲ್ವೇಸ್ ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಬಿಗ್ಗೆಸ್ಟ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಪ್ಪ. ಆಮೇಲೆ ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆಮೇಲೆ ವಿಜಯ್ ಮಾಸ್ಟರ್ ವೆರಿ ಗ್ಲಾಡ್ ಟು ವರ್ಕ್ ವಿತ್ ಯು ಸರ್. ಒಂದು ಒಳ್ಳೆ ಫೈಟ್ ಸೀಕ್ವೆನ್ಸ್ ಕಂಪೋಸ್ ಮಾಡ್ತಾ ಇದ್ದೀವಿ 7th ಶೂಟಿಂಗ್ ಸ್ಟಾರ್ಟು. ಸೊ ಒಂದು ಅದ್ಭುತವಾಗಿ ಫಸ್ಟ್ ಒಂದು ಫೈಟ್ ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಆಲ್ರೆಡಿ ಇವಾಗ ಲಿರಿಕಲ್ ವಿಡಿಯೋ ನೋಡಿದ್ರಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಬೇಕು. ನನ್ನ ಫಸ್ಟ್ ಮುಹೂರ್ತ ಏನೇ ಹೇಳ ಒಂದು ತುಂಬ ಖುಷಿ ಆಗುತ್ತೆ. ಎಲ್ಲ ತುಂಬ ಎಲ್ಲರ ನನ್ನ ಸ್ನೇಹಿತರಾಗಲಿ ನಮ್ಮ ಫ್ಯಾಮಿಲಿ ನನ್ನ ತಮ್ಮ ಆಮೇಲೆ ಆಯುಷ್ ನಮ್ಮ ಕಂಪ್ಲೀಟ್ ನನ್ನ ಫ್ಯಾಮಿಲಿ ಒಂದು ಬ್ಲೆಸ್ಸಿಂಗ್ಸ್ ಥರ ನಿಮ್ಮದು ಎಲ್ಲರದು ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಆಮೇಲೆ ಚೇತನ್ ಸರ್ ಅದ್ಭುತವಾಗಿ ಸಾಂಗ್ ಬರ್ತಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ರಾಘವನ್ ಸರ್ ಬಗ್ಗೆ ನಾನು ಮಾತಾಡೋದು ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅವರಿಂದನೇ ಒಂದು ಪಲ್ಸ್ ಸ್ಟಾರ್ಟ್ ಆಗಿದ್ದು ಒಂದು ಸಾಂಗ್ ಆಗಲಿ ಒಂದು ಮ್ಯೂಸಿಕ್ ಆಗಲಿ ಏನೋ ಒಂದು ಟೀಸರಿಂದ ಹಿಡಿದು ಇವತ್ತವರೆಗೂ ನಾವು ಏನೇನು ಮಾಡಿದ್ದೀವೋ ಅದು ಆ ಪಲ್ಸ್ ಹಿಡಿದಿಯಾರ ಅವರು ಜನದ್ದು. ಅದೊಂದು ಕೇಳಬೇಕು ಕೇಳಬೇಕು ಆ ಟ್ಯಾಕ್ ಅದು ಟನ್ ಟಣ ಅದೇನು ಕ್ಯಾಚಿ ಆಗಿದೆ ಅದನ್ನೇ ಕೇಳೋಣ ಅದು ಮತ್ತೆ ಕೇಳೋಣ ಅಂತ ಕ್ರಿಯೇಟ್ ಮಾಡಿದ್ದೆ ಅವರು. ಸೊ ನಾವೆಲ್ಲ ಒಂದು ಏನಂದ್ರೆ ಒಂಚೂರು ಆ್ಯಡ್ ಮಾಡ್ತೀವಿ ಅಷ್ಟೇ ಒಂದು ವಿಜುವಲ್ ಬ್ಯೂಟಿಗಾಗಲಿ ಒಂದು ಪರ್ಫಾರ್ಮೆನ್ಸ್ಗಾಗಲಿ. ಸೊ ಆದಷ್ಟು ನಾವು ಇನ್ನೂ ಬೆಟ್ರಾಗಿ ಮಾಡೋಕ್ಕೆ ಇನ್ನೂ ಪ್ರಯತ್ನ ಪಡ್ತೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೇ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಸಿನಿಮಾ ಹಿಂಗೆ ಯಶಸ್ಸು ಕಾಣಲಿ ಅಂತ ನಿಮ್ಮ ಸಪೋರ್ಟಿಂದನೇ ಕಾಣಬೇಕು. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಈಸಿ ಕೇಕ್ ನೋಡಿದ್ರೆ ಗೊತ್ತಾಗುತ್ತೆ ಜಿಮ್ನಾಸ್ಟಿಕ್ ಸೇರ್ಕೊಂಡಿದ ತಕ್ಷಣ ಅದರಲ್ಲಿ ನೀವು ಅಭ್ಯಾಸ ಕೂಡ ಮಾಡಬೇಕಲ್ವಾ. ಸೊ ನೀವು ಯಾವ ಥರ ಪ್ರಿಪೇರ್ ಆದ್ರಿ ಆ್ಯಂಡ್ ಈ ಸ್ಟೋರಿ? ಸೊ ನಿಮಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ, ಮನೆಯಲ್ಲಿ ಚಿಕ್ಕಪ್ಪ ಇದ್ದಾರೆ, ಸೂಪರ್ ಸ್ಟಾರ್ ಇದ್ದಾರೆ. ಸೊ ನೆಕ್ಸ್ಟ್ ನನ್ನ ಜನ್ರೇಷನ್ ಬರಬೇಕಂದ್ರೆ ಯಾವುದೋ ಒಂದು ಕತೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಸೊ ಸ್ಟೋರಿ ಆಯ್ಕೆ ಮಾಡ್ಕೊಳ್ಳೋದ್ರು ಆಗಿರ್ಬೋದು, ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊಳ್ಳೋದಾಗಿರ್ಬೋದು, ಸೊ ಈ ಎಲ್ಲ ರೊಟ್ಟಿಗೆ ಹೇಗೆ ನಡೀತು ಅನ್ನೋದು? ಅದೇ ಒಂದೇನಂದ್ರೆ ಕಷ್ಟ ಅಂತ ನಾನು ಭಾವಿಸಲ್ಲ, ಎಲ್ಲ ಇಷ್ಟಪಟ್ಟು ಮಾಡುವಂಥ ಕೆಲಸ ಇದೆ ನನಗೆ. ಸೊ ಯಾವುದು ನನಗೆ ಕಷ್ಟ ಅನಿಸಲ್ಲ. ನಾನೊಂದು ಏನಂದರೆ ನನ್ನ ಶ್ರದ್ಧೆಯಿಂದ ನನ್ನ ಪ್ರೀತಿಯಿಂದ ಮಾಡುವಂಥ ಕೆಲಸ ಇದು. ಯಾಕಂದರೆ ನನಗೆ ಇದೊಂದೇ ಗೊತ್ತಿರೋದು, ಇದನ್ನೊಂದೇ ಚೆನ್ನಾಗಿ ಮಾಡಬೇಕಂತ ಆಸೆ ನನಗೆ. ಸೊ ಆಬ್ವಿಯಸ್ಲಿ ನಂದು ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೆ ಒಂದು ಒಳ್ಳೆ ಸ್ಕ್ರಿಪ್ಟ್ಗೆ. ಆಮೇಲೆ ರಮೇಶ್ ನಮ್ಮ ಸರ್ ಬಂದರು, ಆಮೇಲೆ ಒಂದು ಅದ್ಭುತವಾದ ಸ್ಕ್ರಿಪ್ಟ್ ಅದು ಹಂಗೆ ಡೆವಲಪ್ ಆಯಿತು. ಇಟ್ ಟುಕ್ ಅಸ್ 2 ಇಯರ್ಸ್ 2 ಆ್ಯಂಡ್ ಹಾಫ್ ಇಯರ್ಸ್. ನಾವು ಒಟ್ಟಿಗೆ 2 ಆ್ಯಂಡ್ ಹಾಫ್ ಇಯರ್ಸಿಂದ ನಾನು ಪ್ರಿಪ್ರೇಷನ್, ಅವರು ಸ್ಯಾಟಿಸ್ಫೈ ಆಗಲ್ಲ, ನನಗೆ ಇದೇ ಬೇಕು ಅಂತ. ನಾನು ಓಕೆ ಸರ್ ನಾನು ಸ್ಯಾಟಿಸ್ಫೈ ಆಗಲ್ಲ, ನಾನು ನಿಮ್ಗೆ ಇದೇ ಕೊಡ್ತೀನಿ ಅಂದ್ಬಿಟ್ಟು ನಾನು ರೆಡಿ ಆಗೋದು. ಸೊ ನಮ್ಮಿಬ್ಬರದ್ದು ಒಂದು ಪೈಪೋಟಿ ಇಲ್ಲಿ ಇದೊಂದು ಸಿನಿಮಾ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಇನ್ನೂ ಚೆನ್ನಾಗಾಗತ್ತೆ. ಸೊ ಅಷ್ಟೇ, ತುಂಬ ಖುಷಿ ಆಗ್ತದೆ ಅಷ್ಟೇ. ಇಲ್ಲ, ಅದು ಸ್ಟೋರಿ ಏನಕ್ಕೆ ಇಷ್ಟ ಆಯ್ತು ಅಂದರೆ ಇದು ಒಂದು ಡಾನ್ಸರ್ ಸಬ್ಜೆಕ್ಟ್. ನಾನು ಚಿಕ್ಕ ವಯಸ್ಸಿಂದ ಡಾನ್ಸರ್, ಸೊ ಒಂದು ಎಲ್ಲ ಒಂದು ಸ್ಟೈಲ್ಸ್ ಕಲ್ತು ಬಂದಿರೋದು.
ಸೊ ಯಾಕಂದ್ರೆ ಇದೊಂದು ಡಾನ್ಸರ್ ಸಬ್ಜೆಕ್ಟ್ ಆಗಿದೆ, ನಂಗೆ ತುಂಬಾ ಲಿಂಕ್ ಆಯ್ತು, ಆಮೇಲೆ ಎಮೋಷನಲ್ ಒಂದು ಟಚ್ ಇದೆ, ಆಮೇಲೆ ಕಂಪ್ಲೀಟ್ ಒಂದು ಒಳ್ಳೆ ಮೆಸೇಜ್ ಇರುವಂತ ಸಬ್ಜೆಕ್ಟ್ ಇದು. ಸೊ ಒಂದು ಡಾನ್ಸ್ ಎಲಿಮೆಂಟ್ ಇರೋದ್ರಿಂದ ತುಂಬಾ ವರ್ಷಗಳಿಂದ ಡಾನ್ಸ್ ಸಬ್ಜೆಕ್ಟ್ ಬಂದಿಲ್ಲ ನಮ್ಮ ಕನ್ನಡದಲ್ಲಿ. ಸೊ ಈ ತರದ ಒಂದು ಪ್ರಯತ್ನ ಮಾಡೋಣ, ಯಾಕಂದ್ರೆ ಆಮೇಲೆ ನನಗೆ ಡಾನ್ಸ್ ಒಂದು ಒಂದು ಕಲೆ ಹೋಲಿಕೆ ಇರೋದ್ರಿಂದ ನನಗೆ ತುಂಬಾ ಚೆನ್ನಾಗಿ ಮಾಡ್ಬೇಕಂತ ಆಸೆ ಇದನ್ನ. ಸೊ ಅದಕ್ಕೆ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಅಲ್ಲೇ ಫಸ್ಟ್ ಶಾರ್ಟ್ ಅಲ್ಲಿ ಹೇಳಿದ್ದೆ ಹೇಳ್ತೀನಿ. ಲೇ ಮಚ್ಚಾ, ತೆಳ್ಳಿಗೆ ಬೆಳ್ಳಿಗೆ ಇದಾನೆ ಅಂತ ಲಿಟಲ್ ಸ್ಟಾರ್ ಅನ್ಕೊಂಡ್ಬಿಟ್ಟೆ ನಮ್ಮ ಮಗನೇ, ರಿಯಲ್ ಸ್ಟಾರ್ ಗರ್ಡಿಲ್ ಪಳಗಿರೋ ಸೂಪರ್ ಸ್ಟಾರ್ ಕಣ. ಕರೆದ ತಕ್ಷಣ ಬರೋ ಡ್ಯಾನ್ಸರ್ಸ್ ಏನ್ ನೀನ್ ಕಟ್ಕೊಂಡಿರೋಳ ಇಲ್ಲ ಇಟ್ಕೊಂಡಿರೋಳೇನೋ ಮಗನೇ. ರಂಜು ಅಮ್ಮ